ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕರಿಮುದ್ದನಹಳ್ಳಿ ಗ್ರಾಮ ಪಂಚಾಯಿತಿ ಕರ್ಮಕಾಂಡಗಳು ಒಂದೊಂದಾಗಿ ಹೊರಬರ್ತಿದೆ. ಕರಿಮುದ್ದನಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಹನುಮಂತಪುರ ಗ್ರಾಮದಲ್ಲಿ ಒಳಚರಂಡಿಗಳ ಸೂಕ್ತ ನಿರ್ವಹಣೆ ಇಲ್ಲದೆ ಗಬ್ಬೆದ್ದು ನಾರ್ತಿದೆ. ಇದರಿಂದಾಗಿ ಗ್ರಾಮದಲ್ಲಿ ರೋಗ ರುಜಿನಗಳು ಹೆಚ್ಚುತ್ತಿದ್ದು ಇನ್ನೇನು ಮಳೆ ಹೆಚ್ಚಾದರೆ ಚರಂಡಿ ತುಂಬಿ ಊರು ತುಂಬ ಹರಿಯಲಿದೆ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ. ಮನೇಲಿ ನಮ್ಮ ಪಾಪಗೆ ಉಸಿರಲ್ಲ, ಹೆಚ್ಚು ಕಡಿಮೆ 2 ತಿಂಗಳಿಂದನೂ ಜ್ವರ ಬಂದು ಫುಲ್ಲು ವಾಮಿಂಟು. ಇವತ್ತು ಸ್ಕೂಲ್ಗೆ ಹೋಗಿದ್ದಾಳೆ, ವಾಮಿಂಟ್ ಮಾಡ್ತಾ ಇದ್ದಾಳೆ. ಸ್ಕೂಲಿಂದ ಅದನ್ನ ಮೇಡಮ್ ಅವ್ರು ಫೋನ್ ಮಾಡಿದ್ರು, ಬಂದು ಕರ್ಕೊಂಡೋಗಿ ಅಂತ. ಫುಲ್ಲು ಸೊಳ್ಳೆಗಳು, ಏನು ಮಲ್ಗಕ್ಕೆ ಆಗಲ್ಲ ರಾತ್ರಿ ಹೊತ್ತು. ಎಷ್ಟು ಹೇಳಿದ್ರು ಒಂದು ಇವರು ಪಿ ಡಿ ಓ ಅವ್ರು ಅಂತಾರೆ, ಇನ್ನೂ ಫಂಡ್ ಬಂದಿಲ್ಲ ಫಂಡ್ ಬಂದಿಲ್ಲ ಅಂತಾರೆ. ಇದು ಸಿ ಸಿ ರೋಡ್ ಯಾರು ಮಾಡಿಸಿದಾರೆ ಅವರಲ್ವಾ ಸರ್ ರೆಡಿ ಮಾಡಿಸ್ಬೇಕಾಗಿರೋದು? ಫಂಡ್ ಏನಕ್ಕೆ ಅವರು ಅದನ್ನ ಕೊಡ್ಬೇಕು ಇಲ್ಲಿಗೆ? ಸಿ ಸಿ ರೋಡ್ ಮಾಡಿಸಿರೋದು ಮುಚ್ಚಾಕಿರೋರು, ಅವರು ಅದನ್ನ ತೆಗಿಸ್ಬೇಕು ಅಲ್ವಾ? ಎಷ್ಟು ಹೇಳಿದ್ರು ಅವರು ಕೇಳ್ತಾ ಇಲ್ಲ. 2.5 ತಿಂಗಳು 3 ತಿಂಗಳು ಆಗ್ತಾ ಬತ್ತು ಇವಾಗ, ಅವಾಗಿಂದ ಎಷ್ಟು ಹೇಳಿದ್ರು ಅವರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಅಂದರೆ ಮನೆ ವಸ್ತಿ ಬಿದ್ದಾಗದೆ, ಮನೆ ತೋರಿಸಿ ಸುಮಾರು ಸಲ ತೋರಿಸಿದ್ದೀವಿ, ಬಂದವರು ನೋಡಲ್ಲ ಅಷ್ಟೇ ಅವರು. ಮನೆ ಬೇಕಾದ್ರೆ ಈಗ ಬಂದು ನೋಡಲೇಬೇಕಾರೆ ನಾವು ತೋರಿಸ್ತೀವಿ. ಈ ಕಚಡ ನೀರಿಂದನೇ ಮನೆಗಳ ಸೇದು ಸ್ವಲ್ಪ ಮಠ ಕೆಳಗಡೆ ಕುಡಿಸಿರೋ ಹೊರತು ನೀರೆಲ್ಲ ಸೇದು ಬಂದು ಬಿದ್ದದಲ್ಲಿ ಎಲ್ಲ ಸೊಳ್ಳೆಗಳು ಜಾಸ್ತಿ ಆಗವೆ. ಮಕ್ಳು ನಮ್ಮ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳು ಇರೋದು, ಇದೆಲ್ಲರೂ ಗೊತ್ತು ಎಲ್ಲರಿಗೂ. ಈಗ ಓಡಾಡೋರು ಎಲ್ಲರೂ ಮನೆ ಸೀರ್ಕೊಂಡ್ಬಿಟ್ಟದೆ. ನಾವು ಅವಾಗಲೇ ಹೇಳಿದ್ದೀವಿ ತೆಗಿಸಿ ತೆಗಿಸಿ ಅಂತ. ನಮಗೊಂದ್ಸಲ ಅವ್ರು ಹೇಳಿದರು ತಗೋದ್ರೆ ನೀನು ತೆಗೆದಾಕೋ ಅಂತ. ನಾವು ಆ ಕೆಲಸ ಮಾಡಲ್ಲ, ನೀವು ತೆಗಿಸ್ಕೊಡಿ ಅಂತ ನಾವು ಹೇಳಿದ್ವಿ. ಈ ಸಂಬಂಧ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಘವೇಂದ್ರಗೆ ಎಷ್ಟು ಬಾರಿ ಮನವಿ ಮಾಡಿದ್ರು ಕ್ಯಾರೆ ಅನ್ನುತ್ತಿಲ್ಲ ಅಂತ ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ನೂತನ ಶಾಸಕ ಜಿ ಡಿ ಹರೀಶ್ ಗೌಡ ಅವರ ಗಮನಕ್ಕೂ ಈ ವಿಚಾರವನ್ನು ತರಲಾಗಿದೆಯಂತೆ. ಶಾಸಕರೇ ಹೇಳಿದ್ರು ಅಭಿವೃದ್ಧಿ ಅಧಿಕಾರಿ ಮಾತ್ರ ಕಾಮಗಾರಿ ನಡೆಸಲು ಕುಂಟನಪ್ಪ ಹೇಳ್ತಿದ್ದಾರೆ. ಒಳಚರಂಡಿ ಕೊಳತು ನಾರ್ತಿರೋದ್ರಿಂದ ಹನುಮಂತಪುರದ ಗ್ರಾಮದಲ್ಲಿ ಜನ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಕುಂಟನಪ್ಪ ಹೇಳ್ತಿರೋ ಅಭಿವೃದ್ಧಿ ಅಧಿಕಾರಿ ರಾಘವೇಂದ್ರ ನಮ್ಮ ಪಂಚಾಯಿತಿ ಬಿಟ್ಟು ತೊಲಗಲಿ ಅಂತ ಗ್ರಾಮಸ್ಥರು ಹಿಡಿಶಾಪ ಹಾಕಿದ್ದಾರೆ. ಕರ್ನಾಟಕ ಟಿವಿಗಾಗಿ ರವಿಕುಮಾರ್ ಹುಣಸೂರು. ಮತ್ತೆ ಪಿ ಡಿ ಅವ್ರಿಗೆ ನಾವು ಕಂಪ್ಲೇಂಟ್ ಕೂಡ ಮಾಡಿದ್ದೀವಿ. ಪಿ ಡಿ ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ತೋರಿಸೂ ಇದ್ದೀವಿ ಒಂದ್ಸಲ. ಮತ್ತೆ ಶಾಸಕರಾದ ಇವರು ಹರೀಶ್ ಗೌಡ್ರಿಗೂ ಹೇಳಿಸಿದ್ದು ಒಂದ್ಸಲ. ಆಯಿತು ಮಾಡ್ತೀನಿ ಸರ್, ಫಂಡ್ ಇಲ್ಲ ಅಂತ ಹೇಳಿದರು. ಇದು ಸಿ ಸಿ ರೋಡ್ ಆದಮೇಲೆ ಮುಚ್ಚಿರೋ ಅಂಥದ್ದು, ಇದು ಚರಂಡಿ ಮೊದಲೇನು ಮುಚ್ಚಿರಲಿಲ್ಲ. ಇವರು ಸಿ ಸಿ ರೋಡ್ ಆದಮೇಲೆ ಮುಚ್ಚಿದ್ದು. ಮತ್ತು ನಾವೆಲ್ಲ ಕಡೆಯಿಂದ ಇವ್ರ ಕಡೆಗೂ ಹೇಳಿಸಿದ್ದೀವಿ, ಅವರು ಪಿ ಡಿ ಅವ್ರ ಹತ್ರನೂ ಹೇಳಿದ್ದೀವಿ. ಹೇಳಿದ್ರು ಕೂಡ ತೆಗಿತೀವಿ ತೆಗಿತೀವಿ ಅಂತಾರೆ. 2.5 ತಿಂಗಳಾಯಿತು ಇಲ್ಲಿವರೆಗೂ ತೆಗ್ದಿಲ್ಲ. ಮನೇಲೆಲ್ಲ ಮಕ್ಕಳಿಗೆ ಹುಷಾರಿಲ್ಲ. ಮತ್ತು ಸೊಳ್ಳೆಗಳು ಸಿಕ್ಕಾಬಟ್ಟೆ, ರಾತ್ರಿ ಕರೆಂಟ್ ತೆಗೆದ್ರೆ ಮಲ್ಗೋಕ್ಕೆ ಆಗಲ್ಲ. ಮನೇಲಿ ಯಾರೋ ನೆಂಟ್ರನೆಷ್ಟು ಬಂದರೂ ಕೂಡ ದಿನ ಬೈತಾರೆ, ಏನ್ರಿ ಇಷ್ಟೊಂದು ಸೊಳ್ಳೆಗಳ ಮನೆ ಮುಂದೆ ತೆಗಿಸ್ರಿ ತೆಗಿಸ್ರಿ ಅಂತಾರೆ. ಇವ್ರಿಗೆ ಹೇಳಿದ್ರು ತೆಗಿಯೋದೇ ಇಲ್ಲ. ನಮ್ಮೂರ ಮೆಂಬರ್ ಅಂತೂ 2 ಮೆಂಬರ್ ಇದ್ದಾರೆ, ಈ ಸುದ್ದ ವೇಸ್ಟ್ ಅವರು. ಸದ್ಯಕ್ಕೆ ಅವ್ರು ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋದ್ರೂ ಕೂಡ ತುಂಬ ಒಳ್ಳೆಯದೇ. ಹಾಗೆ 2 ಮೆಂಬರ್ ನಾವೇ ಗೆಲ್ಲಿಸ್ಕೊಂಡಿದ್ದೀವಿ, ಹೇಳಿದ್ರೆ ನೀವು ಕಾಂಗ್ರೆಸ್ ಅವರು ನೀವು ಜೆ ಡಿ ಎಸ್ ಅವರು ನೀವು ಮಾಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಮೆಂಬರು. ಯಾರು ಯಾರು ಯಾರ ಹತ್ರ ಹೇಳಿದ್ದು ಇಲ್ಲಿ ಮೆಂಬರು? ಅವ್ರ ಹೆಸರು ಮಹಾದೇವ್ ಅಂತ, ಜಿ ಮಹಾದೇವ್ ಅಂತ. ಅವ್ರ ಮಿಸ್ಸಸ್ ಅವರಿಬ್ಬರಳು ಮೆಂಬರೇ. ನಾವು ಜೆ ಡಿ ಎಸ್ ಕಡೆ ಓಡಾಡಿದ್ದಕ್ಕೆ ಅವ್ರು ಜೆ ಡಿ ಎಸ್ ಅವರಲ್ಲ, ಅವ್ರ ಕಡೆಯಿಂದ ಮಾಡಿಸ್ಕೊಳ್ಳಿ ಇವ್ರ ಕಡೆಯಿಂದ ಮಾಡಿಸ್ಕೊಳ್ಳಿ ಅಂತ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಇದು ವಿಚಾರ.